ನಮಸ್ಕಾರ, ಉದಯನಮಸ್ಕಾರ, ನಾಟಕಕ್ಕೆ ಸ್ವಾಗತ. ಶಿಕ್ಷಣ ಕ್ರಾಂತಿಯ ಶತಮಾನದ ಶಾಲೆ ವಯನ್ ಹೊಸಕೋಟೆ. ಗಡಿನಾಡಿನ ಗ್ರಾಮೀಣ ಪ್ರದೇಶದಲ್ಲಿ ಶತಮಾನದ ಕಾಲದಿಂದ ಅಕ್ಷರ ಬೀಜವನ್ನು ಬಿತ್ತುತ್ತಿರುವ ಈ ಶಾಲೆ ಹತ್ತು ಹಲವು ವೈಶಿಷ್ಟ್ಯಗಳಿಗೆ ಕಾರಣವಾಗಿದೆ. ಈ ಕುರಿತು ಒಂದು ವರದಿ. ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ 1913ಕ್ಕಿಂತ ಮುಂಚೆಯೇ ಈ ಶಾಲೆ ಆರಂಭಗೊಂಡು ಇಂದಿನವರೆಗೂ ನಿರಂತರವಾಗಿ ಶಿಕ್ಷಣ ನೀಡುತ್ತಿದೆ. ಸುಮಾರು 25-30 ಹಳ್ಳಿಗಳಿಗೆ ಕೇಂದ್ರ ಸ್ಥಾನವಾಗಿದ್ದ ಈ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಜ್ಞಾನಾರ್ಜನೆ ಮಾಡಿದ್ದಾರೆ. ಶಾಲೆಯಿಂದ ಹೊರಹೊಮ್ಮಿದ ವಿದ್ಯಾರ್ಥಿಗಳು ದೇಶ ವಿದೇಶಗಳ ವಿಜ್ಞಾನಿಗಳಾಗಿ, ವೈದ್ಯರಾಗಿ, ನ್ಯಾಯಾಧೀಶರಾಗಿ, ಎಂಜಿನಿಯರ್ ಇತ್ಯಾದಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಇಲ್ಲಿ ಅಕ್ಷರಗಾನ ಪಡೆದ ಹಲವಾರು ಸಾಹಿತಿಗಳು ಲೇಖಕರಾಗಿದ್ದಾರೆ. ಕೆಎಎಸ್ ನಂತಹ ಉನ್ನತ ಆಡಳಿತಾಧಿಕಾರ ಪಡೆದಿದ್ದಾರೆ. ವಿವಿಧ ಇಲಾಖೆಗಳಲ್ಲಿ ಮೇಲ್ದರ್ಜೆ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿ ಗುರುತಿಸಿಕೊಂಡಿದ್ದಾರೆ. ಇದೇ ಶಾಲೆಯಲ್ಲಿ ಓದಿದ ವೆಂಕಟರಮಣಪ್ಪ ಶಾಸಕರಾಗಿ, ಮಂತ್ರಿಗಳಾಗಿ, ವೆಂಕಟಸ್ವಾಮಿ ವಿಜ್ಞಾನಿಯಾಗಿ, ಜಿಎ ಮಂಜುನಾಥ ನ್ಯಾಯಾಧೀಶರಾಗಿ ಬೆಳೆದಿದ್ದಾರೆ. ರಂಗಭೂಮಿ, ನಾಟಕ, ಚಿತ್ರಕಲೆ, ಶಿಲ್ಪಕಲಾ ಕಲಾವಿದರಿಗೆ, ಸಾಹಿತಿಗಳಿಗೆ, ಆಡಳಿತಗಾರರಿಗೆ, ಕ್ರೀಡಾಪಟುಗಳಿಗೆ ಪ್ರೇರಕ ಸ್ಥಳವಾಗಿದೆ. ಖೋಖೋ, ಕಬಡ್ಡಿ, ಓಟಾಟಗಳ ವಿಭಾಗದಲ್ಲಿ ರಾಜ್ಯ ಮತ್ತು ರಾಷ್ಟಮಟ್ಟವನ್ನು ಪ್ರತಿನಿಧಿಸಿದ್ದ ಕ್ರೀಡಾ ಪ್ರತಿಭೆಗಳು ಹೊರಹೊಮ್ಮಿದ್ದಾರೆ. ಶಾಲಾ ಕ್ರೀಡಾಕೂಟಗಳಲ್ಲಿ ವಾಲಿಬಾಲ್ ಎಂದರೆ ವಯನ್ನು ಹೊಸಕೋಟೆ ಎಂದು ಗುರುತಿಸುವ ಮಟ್ಟಕ್ಕೆ ಮೂಲ ಕಾರಣವಾದ ಶಾಲೆ ಇದಾಗಿದೆ. ಜ್ಞಾನದ ಬೆಳಕನ್ನು ನೀಡಿದ ತಮ್ಮ ತವರು ಶಾಲೆಯ ಬಗ್ಗೆ ಯಾವೊಬ್ಬ ಮುಖಂಡರಾಗಲಿ, ಅಧಿಕಾರಿಗಳಾಗಲಿ ಅಥವಾ ಹಳೆಯ ವಿದ್ಯಾರ್ಥಿಗಳಾಗಲಿ ಕಾಳಜಿ ವಹಿಸುತ್ತಿಲ್ಲ. ಸರ್ಕಾರದ ಶೈಕ್ಷಣಿಕ ನೀತಿಯಿಂದಾಗಿ ವೈಭವದಿಂದ ಮೆರೆದ ಸರ್ಕಾರಿ ಶಾಲೆ ಇಂದು ಹೆಸರಿಗಷ್ಟೇ ಸೀಮಿತವಾಗಿದೆ. ಅಕ್ಷರಾಮೃತವನ್ನು ನೀಡುತ್ತಾ ಶತಮಾನ ಸವಿದ ತವರು ಶಾಲೆಯ ಮನ ಹಾರೈಕೆ ಮಾಡುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯ ಎನಿಸುತ್ತದೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನವೇ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಜ್ಜಲ ದಿವ್ಯಾರಣ್ಯ, ರನ್ನ ಸರಸ್ಯುನ ಕಂಬಲ ಕುಮಿಪತಿ ಜನ್ಮ, ಕುಮಾರ ವ್ಯಾಸರ ಮಂಗಳ ಇದೇ ನಮ್ಮ ಶಾಲೆಯಿಂದ ಕ್ರೀಡಾ ಶಾಲೆಗೂ ಸಹ ಮಹೇಶ್ ಎಂಬ ವಿದ್ಯಾರ್ಥಿಯು ಆಯ್ಕೆಯಾಗಿದ್ದು, ಅವನು ಈಗಾಗಲೇ ಉತ್ತಮವಾದಂತಹ ಫಲಿತಾಂಶದೊಂದಿಗೆ ಪದವಿಯನ್ನು ಮುಗಿಸಿಕೊಂಡು ತರಬೇತಿಯ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಂತಹ ಅನೇಕ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಶಾಲೆ ನಮ್ಮದಾಗಿದೆ. ಈ ನಮ್ಮ ಶಾಲೆ ಈಗಾಗಲೇ 100 ವರ್ಷಗಳನ್ನು ಪಡೆದುಕೊಂಡಿದ್ದು ಈ ಒಂದು ಶಾಲೆಯ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಎಲ್ಲರೂ ಸಹಕಾರ ನೀಡಬೇಕಂತೇಳಿ ಕೇಳ್ಕೊಳ್ತಿದ್ದೀವಿ. ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ನಮ್ಮ ತಂದೆಯವರು ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿರುತ್ತಾರೆ. ನನಗಿದು ತುಂಬ ಹೆಮ್ಮೆಯ ವಿಷಯ. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು, ಹಾಗೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು, ಹಾಗೂ ಈ ಸ್ಥಳೀಯ ಸಂಸದರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಈ ಶಾಲೆಯತ್ತ ಗಮನ ಹರಿಸಿ ಶಾಲೆಯ ಪ್ರಗತಿಗೆ ಮತ್ತು ಪುನರುಜ್ಜೀವನಗೊಳಿಸಲು ಸಹಕಾರ ನೀಡಬೇಕೆಂದು ಈ ಮುಖಾಂತರ ನಾನು ಕೇಳಬೇಕು. ಈ ಶಾಲೆ ಈಗ ಶತಮಾನೋತ್ಸವ ಆಚರಣೆಯಲ್ಲಿ ಇರುವುದರಿಂದ ಈ ಕಾರ್ಯಕ್ರಮವನ್ನು ಎಲ್ಲ ಜನಪ್ರತಿನಿಧಿಗಳ, ಇಲಾಖೆಯ ಅಧಿಕಾರಿಗಳ, ಹಳೆಯ ವಿದ್ಯಾರ್ಥಿಗಳ ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಯೋಚನೆ ಮಾಡಿದ್ದೀವಿ. ಅದಕ್ಕೆ ಎಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೀನಿ. ಎಲ್ಲರ ಸಹಕಾರದೊಂದಿಗೆ ಈ ಒಂದು ಶತಮಾನೋತ್ಸವ ಸಮಾರಂಭವನ್ನು ಆಚರಿಸಬೇಕು ಅಂತೇಳಿ, ಅದಕ್ಕೆ ಎಲ್ಲರ ಸಹಕಾರ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ.